ಅವಳಿ ನಗರದ ಫಟಾಫಟ್ ಸುದ್ದಿಗೆ ಸ್ವಾಗತ ನಾನು ನಿರ್ಮಲಾ ಬರ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಹೇಳಿ ನೋಡ್ಕೊಂಡು ಬರೋಣಂತೆ ಹುಬ್ಬಳ್ಳಿ ದುರ್ಗದ ಬಯಲದಾಗಿರುವಂತಹ ಒಂದು ನೂರ ಐವತ್ತಾರು ವರ್ಷದ ಹಳೆ ಸಾಲಿ ಕೆಡವಿ ಆ ಜಗದಾಗ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಟ್ಟಾಕ ಕಾರ್ಪೊರೇಷನ್ ಹದಿನೆಂಟು ಕೋಟಿ ರೂಪಾಯಿ ಖರ್ಚಿಂದ ಡಿ ಪಿ ಆರ್ ಸಜ್ಜು ಮಾಡೈತಿ ಆದರೆ ಈಗ ಆ ಸಾಲಿ ಕೆಡವಾಕ ಬಿಡುವುದಿಲ್ಲ ಅಂತ ಅಲ್ಲಿ ಓದಿದ್ದ ಸ್ಟೂಡೆಂಟ್ಸ್ ಮತ್ತು ಅಲ್ಲಿ ಪಾಠ ಮಾಡಿದ ಶಿಕ್ಷಕರು ವಿರೋಧ ಮಾಡಿದ್ದಕ್ಕ ಪಾಲಿಕೆಗೆ ಈಗ ನಿರ್ಧಾರ ತಗೊಳ್ಳೋದು ಕೈ ಬಿಡೋದು ಅಂತ ತಿಳಿದಂಥ ಪರಿಸ್ಥಿತಿಗೆ ಬಂದು ನಿಂತೈತಿ ತಾಲೂಕಿಂದ ಸುಳ್ಳಿಕಟ್ಟಿ ಗ್ರಾಮದ ವ್ಯಾಪ್ತಿದಾಗ ಬರೋ ಕಾಡಿನ್ಯಾಗ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಕಾಡಿನ್ಯಾಗ ಕುರಿ ಮೇಸಾಗ ರೊಕ್ಕ ಕೊಡಬೇಕು ಅಂತ ಹೇಳಿ ಹೆದರಿಸಿ ಕುರಿಕಾಯ ಕಡೆಗ ಕುರಿ ಕುರಿಕಾಯರು ತಮ್ಮ ಕಷ್ಟ ಹೇಳ್ಕೊಂಡಾರ ಆನಂದ ಮಂಗಣ್ಣವರ ಅನ್ನು ಅರಣ್ಯ ಇಲಾಖೆ ಅಧಿಕಾರಿ ಹಿಂಗ ರೊಕ್ಕ ಕೊಡ್ರಿ ಇಲ್ಲ ಅಂದ್ರ ಕುರಿ ಕೊಡ್ರಿ ಅಂತ ಆವಾಜ್ ಹಾಕಿದ್ದನ್ನ ಕುರಿಕಾಯು ಬೀರಪ್ಪ ಮೊಬೈಲ್ನ್ಯಾಗ ರೆಕಾರ್ಡ್ ಮಾಡ್ಕೊಂಡ ಬಂದಾರ ಇದನ್ನ ನೋಡಿದ ಮೇಲಾಧಿಕಾರಿಗಳು ಯಾವ ಕ್ರಮ ತಗೋತಾರಂತ ನೋಡು ನಂತ್ರಿ ಇದೇ ಇಪ್ಪತ್ತೆರಡಕ್ಕೆ ಅಯೋಧ್ಯೆದಾಗ ಶ್ರೀರಾಮ ಮಂದಿರ ಉದ್ಘಾಟನೆ ಆಗಾಕತ್ತೈತಿ ಹೀಗಾಗಿ ಈಗ ಊರೂರಿಗೆ ಹೋಗಿ ಅಕ್ಷತೆ ಕೊಡಾಕತ್ತಾರ ಹಂಗ ಹುಬ್ಬಳ್ಳಿಯಾಗಿಂದ ವಿಶ್ವ ಹಿಂದೂ ಪರಿಷತ್ ಗೋ ಸೇವಾ ಕೇಂದ್ರದವರು ಹತ್ತು ಸಾವಿರ ಗೋಮಾಯಿಯಿಂದ ಪನತಿ ಮಾಡಿಸಿ ಹಂಚಾಕ ಮುಂದಾಗ್ಯಾರ ಹೀಗಾಗಿ ಪನತಿ ಮಾಡೋ ಕೆಲಸ ಜೋರ ನಡೆದೈತಿ ಧಾರವಾಡದ ಹಂತ ಕೈತಲ್ರಿ ನಮ್ಮ ದೇವ್ರ ಹುಬ್ಬಳ್ಳಿಯಾಗಿಂದ ಇಬ್ರು ಕರಸೇವಕರು ಅಯೋಧ್ಯೆ ಹೋರಾಟದಾಗ ಭಾಗವಹಿಸಿದ್ರಂತ ಕರ್ನಾಟಕದಾಗ ಫಸ್ಟ್ ಭಾರತ ಮಾತೆ ಗುಡಿ ಈ ಊರಾಗ ಐತಿ ಇಲ್ಲಿಂದ ಧರ್ಮ ಜಾಗೃತಿ ಕೆಲಸಗಳು ಅಕ್ಕಿದ್ವಂತ ಈ ಭಾರತ ಮಾತೆ ಗುಡಿಯಾಗ ಪ್ರಭು ಶ್ರೀ ರಾಮಚಂದ್ರ ಸೀತಾದೇವಿ ಮತ್ತ ಆಂಜನೇಯನ ಮೂರ್ತಿ ಇರುವುದು ವಿಶೇಷ ನೋಡ್ರಿ ಎಂಬತ್ತರ ದಶಕದ ಆರಂಭದಾಗ ಅಯೋಧ್ಯೆ ಹೋರಾಟದ ಕಿಚ್ಚು ಹಳ್ಳಿ ಹಳ್ಯಾಗೂ ಹಬ್ಬಿತ್ತಂತ ದೇವ್ರ ಹುಬ್ಬಳ್ಳಿ ಗ್ರಾಮದಾಗೂ ಈ ಹೋರಾಟದ ಕಿಚ್ಚು ಹಬ್ಬಿತ್ತ ಅದಕ್ಕ ಈ ಊರ ಗುಡಿನೂ ಕಟ್ಟ್ಯಾರ ಅವತ್ತ ಹೋರಾಟ ಮಾಡಿದ್ವಿ ಇವತ್ತ ಅದ್ರ ಫಲ ಸಿಕ್ಕಿದ್ದಕ್ಕ ದೇವ್ರ ಹುಬ್ಬಳ್ಳಿ ಮಂದಿ ಬಹಳ ಖುಷಿ ಆಗ್ಯಾರ ಸ್ಮಾರ್ಟ್ ಸಿಟಿ ಯೋಜನೆದಾಗ ಹುಬ್ಬಳ್ಳಿ ಮಂಟೂರು ರೋಡ್ನ್ಯಾಗ ಎರಡು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ವಿದ್ಯುತ್ ಚಿತಾಗಾರ ಕಟ್ಟಿ ಎರಡು ಸಾವಿರದ ಇಪ್ಪತ್ತ ಎರಡರಾಗ ಸಿ ಮಾಡಿದ್ರ ಅಲ್ಲಿಂದ ಇಲ್ಲಿ ಮಠ ಬರೀ ಎಂಟು ಶವ ಸಂಸ್ಕಾರ ಆಗ್ಯಾವ ನೋಡ್ರಿ ಮಂದಿ ವಿದ್ಯುತ್ ಚಿತಾಗಾರದಾಗ ಮನ್ ಕೊಡಾಕ ಮನಸ್ಸು ಮಾಡುವಲ್ರ ಈ ಹಿಂದ ಹೆಗ್ಗೇರಿ ಸ್ಮಶಾನ ಗಟ್ಟ್ಯಾಗ ಒಂದು ವಿದ್ಯುತ್ ಚಿತಾಗಾರ ಕಟ್ಟಿದ್ರ ಹತ್ ಹನ್ನೆರಡು ವರ್ಷದ ಹಿಂದೆ ಜಂಗ್ ಹತ್ತಿ ಹೋಗಿತ್ತ ಇದು ಗೊತ್ತಿದ್ರು ಮಂಟೂರ್ ರೋಡ್ನ್ಯಾಗ ಕಟ್ಟು ಅವಶ್ಯಕ ಏನಿತ್ತು ಅಂತ ಹೇಳಿ ಮಂದಿ ಕೇಳಾಕತ್ತಾರ ಈಗ ಮತ್ತ ವಿದ್ಯಾನಗರದಾಗ ಮಹಾನಗರ ಪಾಲಿಕೆ ಅಜ್ಮಸ್ ಒಂದು ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಮತ್ತೊಂದು ವಿದ್ಯುತ್ ಚಿತಾಗಾರ ಕಟ್ಟಾರ ಅದರ ಕೆಲಸ ಅಂತಿಮ ಹಂತದಾಗ ಐತಿ ಈಗ ಎಲ್ಲಾ ಕಡೆಗ ಅಯೋಧ್ಯೆ ರಾಮ ಮಂದಿರದ ಸುದ್ದಿ ಈ ಟೈಮ್ನಾಗ ಕಲಾವಿದರು ಅವರವರ ವಿಭಿನ್ನವಾದ ಕಲೆ ಮೂಲಕ ಚಿತ್ರ ಬಿಡಿಸಿ ರಾಮ ಭಕ್ತಿ ತೋರ್ಸಾಕತ್ತಾರ ಅದ್ರಾಗ ಈಗ ಹಾವೇರಿ ಜಿಲ್ಲೆದು ಹೊಸರಿತಿ ಗ್ರಾಮದಾಗಿಂದ ಚನ್ನಬಸಪ್ಪ ತಪ್ಪಲ ಅನ್ನೋ ಸ್ಟೂಡೆಂಟ್ ಕೈ ಸಹಾಯ ಇಲ್ದನ ನ್ಯಾಲ್ಗಿ ಇಂದನ ಶ್ರೀರಾಮನ ಚಿತ್ರ ಬಿಡಿಸ್ಯಾರ. ಭಾರತೀಯ ರೈಲ್ವೆ ಭೂ ಅಭಿವೃದ್ಧಿ ಪ್ರಾಧಿಕಾರದ ಸುಮಾರು ಒಂದು ಮುನ್ನೂರು ಕೋಟಿ ರೂಪಾಯಿ ಬೆಲೆಬಾಳು ಜಮೀನು ಈಗ ಬರೀ ಎಂಬತ್ ಮೂರು ಕೋಟಿ ರೂಪಾಯಿ ರಿಯಲ್ ಎಸ್ಟೇಟ್ ಕೈಗೆ ಹೋಗಬಹುದು ನೋಡ್ರಿ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇರುವ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ನಿಂದ ನಾಕ್ ಕಿಲೋಮೀಟರ್ ದೂರದಾಗ ಮತ್ತು ಹುಬ್ಬಳ್ಳಿ ಕೇಂದ್ರ ಬಸ್ ಸ್ಟಾಂಡ್ ನಿಂದ ಎರಡು ಕಿಲೋಮೀಟರ್ ದೂರದಾಗ ಇರುವಂತಹ ಹುಬ್ಬಳ್ಳಿ ಟಿ ಎಸ್ ಕಾಲೋನಿದ ಒಟ್ಟ ಹದಿಮೂರು ಎಕರೆ ಭೂಮಿ ಈಗಿರೋ ಬಿಲ್ಡಿಂಗ್ ಗಳನ್ನ ಹಿಡ್ಕೊಂಡ ಎಂಬತ್ ಮೂರು ಕೋಟಿಗೆ ತೊಂಬತ್ತೊಂಬತ್ತು ವರ್ಷಕ್ಕೆ ಲೀಸ್ ಕೊಡಾಕತೈತಿ ಹುಬ್ಬಳ್ಳಿಯ ನೂರಾರು ಕೋಟಿ ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಆಸ್ತಿ ಈಗ ಅಗ್ಗದ ರೇಟಿಗೆ ಪರಭಾರ ಆಗಾಕತ್ತಿದ್ದು ಅನುಮಾನಕ್ಕ ಕಾರಣ ಹುಬ್ಬಳ್ಳಿ ದುರ್ಗದ ಬೈಲ್ನಾಗಿರೋ ಹಳೆ ಸಾಲಿ ಕೆಡವಿ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಟ್ಟಕ ಪಾಲಿಕೆ ಪ್ಲಾನ್ ಮಾಡಿದ್ರ ಸಂಬಂಧ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ವರದಿ ಮಾಡಿದ ಮ್ಯಾಲ ಅಲ್ಲಿ ಕಲಿತ ಹಳೆ ಸ್ಟೂಡೆಂಟ್ ಮತ್ತೆ ಈ ಸಾಲಾಗಿಂದ ಶಿಕ್ಷಕರೆಲ್ಲ ಕೂಡಿ ಸಾಲಿ ಉಳಿಸ್ರಿ ಅನ್ನೋ ಅಭಿಯಾನ ಶುರು ಮಾಡ್ಯಾರ ಇದರ ಸಂಬಂಧ ಇವತ್ತ ಹೋರಾಟಕ್ಕೂ ಮುಂದಾಗಿದ್ರ ಬೃಹತ್ ರ್ಯಾಲಿ ಮೂಲಕ ಪಾಲಿಕೆ ಮಹಾಪೌರರಿಗೆ ಸಾಲಿ ಉಳಿಸೋದ್ರ ಸಂಬಂಧ ಮನವಿನೂ ಕೊಟ್ಟಾರೆ ಸಂಕ್ರಾಂತಿ ಸಂಭ್ರಮದಾಗ ಕುಂದಗೋಳದ ಸ್ವಾಮಿ ವಿವೇಕಾನಂದ ಸಾಲಾಗ ಮಕ್ಕಳು ಓದೋದ್ರೂ ಕೂಡ ಕೃಷಿ ಜ್ಞಾನನೂ ಸಿಗಲಿ ಅಂತ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಸಾಲಾಗಿಂದ ನೈಸರ್ಗಿಕ ಪ್ರಕೃತಿ ಜೋಳದ ರಾಶಿ ನಿರ್ಮಿಸಿ ಕೃಷಿ ಲಕ್ಷ್ಮಿಗೆ ಪೂಜೆ ಮಾಡ್ಯಾರ ಮಕ್ಕಳು ಶಿಕ್ಷಕರು ಮಸ್ತ್ ಜವಾರಿ ಉತ್ತರ ಕರ್ನಾಟಕದ ಮಂದಿ ಹಂಗೆ ದೋತ್ರ ಲಪಾಟಿ ಇಳಕಲ್ ಸೀರೆ ಉಟ್ಕೊಂಡು ಬಂದು ಸಂಕ್ರಾಂತಿ ಹಬ್ಬನ ಮಸ್ತ್ ಎಂಜಾಯ್ ಮಾಡ್ಯಾರ ನೈಋತ್ಯ ರೈಲ್ವೆ ಅಧಿಕಾರಿಗಳು ಟಿಕೆಟ್ ಇಲ್ದಂಗೆ ಅಡ್ಡಾಡೋರಿಗೆ ಬಿಸಿ ಮುಟ್ಸ್ಯಾರ ನೋಡ್ರಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಠ ನಲವತ್ತಾರು ಪಾಯಿಂಟ್ ಕೋಟಿ ರೂಪಾಯಿ ದಂಡ ವಸೂಲಿ ಮಾಡ್ಯಾರ ಆರು ಲಕ್ಷದ ಇಪ್ಪತ್ತೇಳು ಸಾವಿರದ ಹದಿನಾಲ್ಕು ಪ್ರಕರಣನು ದಾಖಲಿಸ್ಯಾರ ಇದಿಷ್ಟು ಇವತ್ತಿನ ಅವಳಿ ನಗರದ ಪಟಾಪಟು ಸುದ್ದಿರಿ ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರ್ರಿ ನಮಸ್ಕಾರ